ಬಿಜೆಪಿಯನ್ನ ವಾಷಿಂಗ್ ಪೌಡರ್ ನಿರ್ಮ ಅಂತ ಕರೆದಿದ್ರು, ಈಗ ಬಿಜೆಪಿಯನ್ನ ವಾಷಿಂಗ್ ಮಷಿನ್ ಅಂತ ಕರೀತಾ ಇದ್ದಾರೆ. ಯಾರವರು? ಪ್ರಿಯಾಂಕರ್ಗೆ. ಪ್ರಿಯಾಂಕರ್ಗೆ ಬಿಜೆಪಿಯನ್ನ ವಾಷಿಂಗ್ ಮಷಿನ್ ಅಂದಿದ್ದಾರೆ. ಯಾವ ಕಾರಣಕ್ಕೆ ಅಂದಿದ್ದಾರೆ? ಬಿಜೆಪಿಗೆ ಸೇರಿದ್ರೆ ಪಾಪಿಗಳೆಲ್ಲ ಪಾವನವಾಗ್ತಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಪ್ರಿಯಾಂಕರ್ಗೆ ಹೇಳಿದ್ದಾರೆ, ಬಿಜೆಪಿಗೆ ಸೇರಿದ್ರೆ ಪಾಪಿಗಳೆಲ್ಲ ಪಾವನವಾಗ್ತಾರೆ. ಕೇಸರಿ ಶಾಲು ಹಾಕಿದ್ರೆ ಎಲ್ಲ ಪಾಪ ಕ್ಲೀನ್ ಆಗುತ್ತೆ. ಯಾವ ವಿಚಾರಕ್ಕೆ ಹೇಳ್ತಾ ಇದ್ದಾರೆ, ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಬಿಜೆಪಿಯವರು ಯಾವ ಪ್ರವೃತ್ತಿಯನ್ನು ಬೆಳೆಸ್ತಾ ಇದ್ದಾರೆ? ಸೈಲೆಂಟ್ ಸುನೀಲ್ ಸಿಸಿಬಿಗೆ ಯಾಕೆ ಸಿಗ್ತಾ ಇಲ್ಲ? ಸೈಲೆಂಟ್ ಸುನೀಲ ಸಿಸಿಬಿಗೆ ಸಿಗ್ತಾ ಇಲ್ಲ, ಸಂಸದ ತೇಜಸ್ವಿ ಸೂರ್ಯ ಅವ್ರಿಗೆ ಸಿಗ್ತಾನೆ. ಸೂರ್ಯ ನನ್ನ ಕೇಳಿದ್ರೆ ಗೊತ್ತಾಗತ್ತೆ, ಪುಡಿ ರೌಡಿಗಳನ್ನು ಇಟ್ಕೊಂಡು ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಹೀಗಂತ ಮಾಜಿ ಸಚಿವ ಪ್ರಿಯಾಂಕರ್ಗೆ ಹರಿಹಾಯ್ದಿದ್ದಾರೆ. ಕೇಸರಿ ಶಾಲ್ ಹಾಕೊಂಡ್ರೆ ಅಥವಾ ಬಿಜೆಪಿ ಶಾಲ್ ಹಾಕೊಂಡ್ರೆ ಎಲ್ಲ ಪಾಪಗಳು ಅಥವಾ ಪಾಪಿಗಳು ಪಾವನರಾಗ್ಬಿಡ್ತಾರೆ. ಅದು ಒಂದು ವಾಷಿಂಗ್ ಮಿಷಿನ್ ಥರ ಬಿಜೆಪಿ ಪಾರ್ಟಿ. ಅಲ್ಲಿ ಬೇರೆ ಹೊರಗಡೆ ಇದ್ದಾಗ ಅವರು ಪಾಪಿಗಳಿರ್ತಾರೆ, ಅವ್ರು ಕೆಟ್ಟ ಕೆಲಸ ಮಾಡ್ತಾರೆ, ಕಾನೂನು ತದ್ವಿರುದ್ಧವಾಗಿ ಮಾಡ್ತಾರೆ. ಆದರೆ ಬಿಜೆಪಿ ಸೇರಿದ ತಕ್ಷಣ ಅಥವಾ ಕೇಸರಿ ಶಾಲು ಅಥವಾ ಬಿಜೆಪಿ ಶಾಲ್ ಹಾಕೊಂಡ ತಕ್ಷಣ ಅವರೆಲ್ಲ ಪಾವನರಾಗ್ತಾರೆ. ಈಗ ನಿನ್ನೆ ತಾವೇ ನೋಡಿದ್ರಿ, ಸಿಸಿಬಿಗೆ ಸಿಗ್ಲಾರ್ದ ಏನು ಸಿಸಿಬಿಗೆ, ಸಿಐಡಿಗೆ, ಎಂಟೈರ್ ಹೋಮ್ ಡಿಪಾರ್ಟ್ಮೆಂಟಿಗೆ ಏನು ಸಿಗ್ತಾ ಇರಲಾರ್ದಂಥ ವ್ಯಕ್ತಿಗಳು ಬಿಜೆಪಿ ಸಂಸದರ ಜೊತೆ ತೇಜಸ್ವಿ ಸೂರ್ಯ ಜೊತೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಅವ್ರ ಜೊತೆ ರಕ್ತದಾನ ಶಿಬಿರ ಇದು ಮಾಡ್ತಾರೆ, ಅವ್ರ ಮುಂದೆ ಭಾಷಣ ಮಾಡ್ತಾರೆ. ಮತ್ತೆ ಇದು ಒಂದು ಯಾವ ರೀತಿಯಾದಂಥ ಪ್ರವೃತ್ತಿ ಬಿಜೆಪಿಯವರು ಇಲ್ಲಿ ಬೆಳೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಎಲ್ಲೋ ಒಂದು ಕಡೆ ಈ ಚುನಾವಣೆ ಅವರಿಗೆ ಗೆಲ್ಲಿಕ್ಕೆ ಅವರ ಸಾಧನೆ ಮೇಲೆ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಜನಸ್ಪಂದನ ಏನು ರ್ಯಾಲಿಗಳಲ್ಲಿ ಖಾಲಿ ಕುರ್ಚಿಗಳು ಸ್ಪಂದನೆ ಆಗ್ತಾ ಇದೆ. ಅದಕ್ಕೆ ಬಹುಶಃ ಅವರು ಏನು ಮನಿ ಆ್ಯಂಡ್ ಮಸಲ್ ಪವರ್ ಮೇಲೆ ಗೆಲ್ಲಬೇಕು ಅಂದ್ಬಿಟ್ಟು ಈ ಒಂದು ತಂತ್ರವನ್ನು ಅಳವಡಿಸ್ಕೊತಾ ಇದ್ದಕ್ಕೆ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಯಾಕೆ ಸಿಗ್ತಾ ಇಲ್ಲ? ತೇಜಸ್ವಿ ಸೂರ್ಯ ಕೇಳಿದ್ರೆ ಗೊತ್ತಾಗುತ್ತಲ್ವಾ? ಏ ಇಟ್ ಸಿಂಪಲ್, ಹೌ ಫಾರ್ ಇಸ್ ತೇಜಸ್ವಿ ಸೂರ್ಯ? ನಂಬರ್ ಇಲ್ವಾ ತೇಜಸ್ವಿ ಸೂರ್ಯ ಅವ್ರದ್ದು? ಅಥವಾ ಸಂಸದರದ್ದು ಶಾಸಕರು ಬಿಜೆಪಿ ಶಾಸಕರ ನಂಬರ್ ಇಲ್ವಾ ಇದಕ್ಕೆ? ಎಷ್ಟು ವಿಪರ್ಯಾಸ ನೋಡಿ. ಹೋಮ್ ಮಿನಿಸ್ಟ್ರಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅವ್ರ ಆದ್ಯತೆಗಳು